ಯಾವುದೇ ಹುಟ್ಟುಹಬ್ಬಗಳು ಬಿ ಜೆ ಪಿಯಲ್ಲಾಗಲ್ಲ, ನಮ್ಮ ದೀನ್ ದಯಾಳ್ ಉಪಾಧ್ಯಾಯರದು, ಶ್ಯಾಮಪ್ರಕಾಶ್ ಮುಖರ್ಜಿಯವ್ರದ್ದು, ಆ ಥರ ನೇತಾರದ್ದು ನಾವು ಹುಟ್ಟುಹಬ್ಬ ಮಾಡ್ತೀವಿ ಅಷ್ಟೇ. ವೈಯಕ್ತಿಕ ಹುಟ್ಟುಹಬ್ಬ ಅದರಲ್ಲಿ ಪಾರ್ಟಿದಾಗಲ್ಲ, ಅದು ಪಾರ್ಟಿದು ಯಾವುದೇ ಕಂಡಕ್ಕೂ ಆಗಲ್ಲ. ಅಂದರೆ ಪಾರ್ಟಿದು ರಾಷ್ಟ್ರೀಯ ಅಧ್ಯಕ್ಷರು ಘೋಷಣೆ ಮಾಡ್ತಾರೆ, ಸೂಚನೆ ಕೊಡ್ತಾರೆ ನಮಗೆ. ಬಟ್ ಇದು ಅವರು ವೈಯಕ್ತಿಕ ಮಾಡ್ತಿರೋದು, ಅದು ವೈಯಕ್ತಿಕ ಹುಟ್ಟಿದಬ್ಬ ಮಾಡ್ತಿರೋದು. ಸಚಿವರಿಗೆ ಯಾರು ಬರ್ಕೊಟ್ಟಿರ್ವಲ್ಲ ಲೆಟ್ರಲ್ಲಿ ಇವ್ರನ್ನ ಘೋಷಣೆ ಮಾಡೋ ಅಂತ ಹೇಳಿದಾರೆ ಸಚಿವರಿಗೆ ಯಾರನ್ನ? ಆ ಥರ ವ್ಯವಸ್ಥೆ ನಮ್ಮ ಪಾರ್ಟಿಯಲ್ಲಿಲ್ಲ. ಆ ಥರ ಮಾಡಬೇಕಂದ್ರೆ ರಾಷ್ಟ್ರೀಯ ಅಧ್ಯಕ್ಷರು ಕೊಡ್ತಾರೆ, ಅದನ್ನು ನಮ್ಮ ರಾಜ್ಯ ಅಧ್ಯಕ್ಷರು ಘೋಷಣೆ ಮಾಡ್ತಾರೆ, ನಿಮ್ಮ ಮಾಧ್ಯಮಗಳ ಮುಖಾಂತರನೇ ಅದನ್ನು ತಿಳಿಸ್ತಾರೆ. ನಿಮ್ಗೆ ಗೊತ್ತಿರೋ ವಿಷಯ ಅಲ್ವಾ? ನಾನು ಲಾಸ್ಟ್ ಟೈಮ್ ಕಂಟೆಸ್ಟ್ ಮಾಡಿದ್ದೆ, ನಾನು ನಿಮ್ಗೆ ಗೊತ್ತಿದ್ದಂಗೆ ಸುಮಾರು 15-20 ವರ್ಷದಿಂದ ಕೆಲಸ ಮಾಡ್ಕೊಂಡೆ ಬರ್ತಾಯಿದ್ದೀನಿ. ಲಾಸ್ಟ್ ಟೈಮ್ ನಾನು ಕೆಲವರು ಒಂದಷ್ಟು ನಮ್ಮ ಸ್ನೇಹಿತರು ಸೇರಿ 12,000-ಕ್ಕಿಂತ ಹೆಚ್ಚು ಮತ ಪಡೆದಿದ್ವಿ, ಒಂದು ಬೇಸ್ ಮಾಡಿದ್ದೀವಿ ಕೋಲಾರದಲ್ಲಿ ಬಿ ಜೆ ಪಿ ಎಲ್ಲಿದೆ ಬಿ ಜೆ ಪಿ ಅನ್ನೋರಿಗೆ ಬೇಸ್ ಮಾಡಿದ್ದೀವಿ. ಇವತ್ತು ಎಲ್ಲರಿಗೂ ಬಿ ಜೆ ಪಿ ಬೇಕು, ಸಂತೋಷನೇ ಬರಲಿ ಬಿ ಜೆ ಪಿಗೆ ಬರೋಕ್ಕೆ ಎಲ್ಲರೂ. ಯಾಕಂದರೆ ನಮ್ಮದು ಸಿದ್ಧಾಂತನೇ ಸರ್ವವ್ಯಾಪಿ ಸರ್ವಸ್ಪರ್ಶಿ ಅಂತ, ಯಾರು ಬೇಕಾದ್ರೆ ಬರ್ಬೋದು, ಮತ್ತು ನಾವು ಕಟ್ಟಕಡೆ ವ್ಯಕ್ತಿಗೂ ಸಮಾಧಾನವಾದಂಥ ಗೌರವ ಸಿಗಬೇಕು ಅನ್ನೋದು ನಮ್ಮ ಒಂದು ಧ್ಯೇಯ ಉದ್ದೇಶ. ಸೊ ಅಂಥದ್ರಲ್ಲಿ ಯಾರನ್ನು ಬರ್ಬೋದು, ಬಟ್ ಯಾರೇ ವ್ಯಕ್ತಿ ನಾನು ಇವತ್ತು ಸಿಟ್ಟಿಂಗ್ ಎಮ್ ಎಲ್ ಎಗಳು ಕೂಡ ಅದನ್ನು ನಾವು ಎಮ್ ಎಲ್ ಎ ಅಭ್ಯರ್ಥಿ ಅಂತ ಹೇಳ್ಕೊಳಂಗಿಲ್ಲ ನಮ್ಮ ಪಕ್ಷದಲ್ಲಿ. ನಿಮಗೆ ಉದಾಹರಣೆಗೆ ತಾಜಾ ಉದಾಹರಣೆ ಅಂದರೆ ಗುಜರಾತಲ್ಲಿ, 33 ಸಿಟ್ಟಿಂಗ್ ಎಮ್ ಎಲ್ ಎಗಳು ಕೊಟ್ಟಿಲ್ಲ. ಅವ್ರು ಬಂಡಾಯ ಇದ್ದರು, ಆಮೇಲೆ ಆಂಟಿಯಾಗಿ ನಿಂತ್ಕೊಂಡ್ರು, ಸೋತರು. ಇವತ್ತು 33 ಜನನೂ ನಮ್ಮ ಹೊಸ ಅಭ್ಯರ್ಥಿಗಳು ಆ ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ. ಮತ್ತು ಇನ್ನೊಂದಾಯಿತು, ಒಂದು ಕಡೆ ಒಂದು ದೊಡ್ಡ ಸೇತುವೆ ಬಿದ್ದಾಗ ಆ ಸೇತುವೆಯಲ್ಲಿ ಅಲ್ಲಿ ಸಿಟ್ಟಿಂಗ್ ಎಮ್ ಎಲ್ ಎ ಇಲ್ಲ ಅಂದ್ಬಿಟ್ಟು ಅಲ್ಲಿ ಯಾರೋ ಪಾಪ ಅಲ್ಲಿ ನಮ್ಮ ಸಾಮಾನ್ಯ ಒಬ್ಬ ಬೂತ್ ಮಟ್ಟದ ಕಾರ್ಯಕರ್ತ ಅಲ್ಲಿ ಸಮುದ್ರಕ್ಕೆ ಬಿಟ್ಟು ಅದು ನದಿಗೆ ಬಿದ್ದು ಒಂದಷ್ಟು ಜನನ ಸೇವ್ ಮಾಡಿದೆ. ಅಂಥ ವ್ಯಕ್ತಿನ ಇವತ್ತು ಬಿ ಫಾರ್ಮ್ ಕೊಟ್ಟು ಗೆಲ್ಲಿಸಿರೋಂಥ ಉದಾಹರಣೆಗಳು ಸಾಕಷ್ಟಿದೆ. ಕಟ್ಟಕಡೆಯವಾಗಿ ಬೂತ್ ಅಧ್ಯಕ್ಷರು ಕೂಡ ನಮ್ಮ ಪಕ್ಷದಲ್ಲಿ ಆಕಾಂಕ್ಷಿಗಳಾಗ್ಬೋದು, ಮತ್ತು ಅವ್ರನ್ನ ಗೆಲ್ಲಿಸೋಂಥ ಶಕ್ತಿ ಬಿ ಜೆ ಪಿಗೆ ಮಾತ್ರ ಇರೋದಷ್ಟು ಬೇರೆ ಇರೋದಕ್ಕಲ್ಲ. ಯಾವುದೇ ವ್ಯಕ್ತಿ ನಾನೇ ಅಭ್ಯರ್ಥಿ ಅಂತ ಅದು ರಾಜ್ಯ ಅಧ್ಯಕ್ಷರು ಘೋಷಣೆ ಮಾಡೋವರೆಗೂ ಹೇಳ್ಕೊಳಾಗಿಲ್ಲ. ಇದು ನಮ್ಮ ಪಕ್ಷದ ಸಿದ್ಧಾಂತ. ಇಲ್ಲಿ ಆರೋಪ ಅಂತ ನಾನು ಯಾಕೆ ವೈಯಕ್ತಿಕ ಅವ್ರ ಮೇಲೆ ಯಾಕೆ ಅವ್ರ ಹೆಸರು ಹೇಳ್ಬಿಟ್ಟು ನಾನು ಯಾಕೆ ಅವ್ರನ್ನ ಎಲೆಕ್ಟ್ ಮಾಡಬೇಕು? ನಾನು ಕೆಲಸ ಮಾಡ್ತೀನಿ, ನನ್ನ ಕೆಲಸ ನೋಡ್ತಾ ಇರ್ತಾರೆ, ಅವ್ರೇನು ಕೆಲಸ ಮಾಡ್ತಾರೆ, ಅವ್ರು ಯಾಕೆ ಎಷ್ಟು ಮಾತ್ರ ಪಾರ್ಟಿ ಸಿದ್ಧಾಂತಗಳನ್ನ ಅವರು ಅಳವಡಿಸ್ಕೊಂಡು ಮಾಡ್ತಾಯಿದ್ದಾರೆ. ಅವ್ರ ವ್ಯಕ್ತಿ ಯಾರೋ ಮೊನ್ನೆ ಯಾವುದೋ ಒಂದು ಚಾನಲ್ ಇಂಟರ್ವ್ಯೂಗಳಲ್ಲಿ ಕೂಡ ಹೇಳ್ತಾ ಇದ್ರು ಅಂತ ನಂಗೆ ಗೊತ್ತಿಲ್ಲ. ಇದು ನಮ್ಮ ಮುಂದೆ ಹೇಳಿದ್ರೆ ಹೇಳ್ತಾ ಇದ್ದೆ, ವರ್ತುಲ್ ಪ್ರಕಾಶ್ ಅಣ್ಣ ಬಂದಮೇಲೆ ಕೇಸರಿ ಧ್ವಜಕ್ಕೆ ಕಳೆ ಬಂತು ಅಂತ. ಅವ್ರಿಗೆ ಗೊತ್ತಿರಲಿ, ಹಿಂದೂ ಸಂಕೇತ ಕೇಸರಿ, ಇಡೀ ಪ್ರಪಂಚಕ್ಕೆ ಇವತ್ತು ಹಿಂದೂ ಏನು ಅಂದ್ಬಿಟ್ಟು ಶಕ್ತಿ ಈ ಧ್ವಜಕ್ಕೆ ಇದು ಈ ಒಂದು ಶಾಲೋಗಿದೆ. ಅದನ್ನು ಯಾರೋ ಒಬ್ಬ ವ್ಯಕ್ತಿ ಬಂದ ತಕ್ಷಣ ಶಾಲೆಗೆ ಗೌರವ ಆಗೋದಾಗಲಿ ಗೌರವ ಕಳ್ಕೊಳೋದಾಗಿಲ್ಲ. ಅವ್ರಿಗೆ ಗೊತ್ತಿಲ್ಲದಿರೋ ಸಿದ್ಧಾಂತಗಳ ಬಗ್ಗೆ ತಿರುಚಿ ಮಾತಾಡೋದು, ಮತ್ತು ಏನಂತೆ ಭಾರತ ಮಾತೆಗೆ ಘೋಷಣೆ ಆಗಿ ಮುಂಚೆ ಭಾರತ ಮಾತೆಗೆ ಘೋಷಣೆ ಏನು ಹಾಕ್ತಿದೆ ಅನ್ನೋದು ನಮ್ಮ ಸರ್ವ ಇದಕ್ಕೆ ಎಲ್ಲ ಇಡೀ ಪ್ರಪಂಚಕ್ಕೆ ಭಾರತ ಮಾತೆ ವಿಶ್ವನಾಯಕ ಆಗಬೇಕು ಅನ್ನೋದು ನಮ್ಮ ಗುರಿ ಇರ್ತದೆ. ಭಾರತ ಮಾತೆಗೆ ಸುಮ್ಮನೆ ಜೈಕಾರ ಹಾಕಲ್ಲ ನಾವು, ಯಾವುದೋ ಒಬ್ಬ ವ್ಯಕ್ತಿಗೆ ಜೈಕಾರ, ಅವ್ರ ಕಡೆ ಇರೋಲ್ಲ ಬರೀ ಅವ್ರ ವ್ಯಕ್ತಿಗೆ ಜೈಕಾರ ಆಗ್ತದೆ. ಭಾರತ ಮಾತೆಗೆ ಜೈ ಕರೆಕ್ಟಾಗಿ ಸ್ಪಷ್ಟವಾಗಿ ಹೇಳ್ಬಿಡಲಿ, ಆವಾಗ ನಾನು ಹೇಳ್ತೀನಿ ಮಾತು. ನಮ್ಮ ಪಕ್ಷದಲ್ಲಿ ಮಾತ್ರ, ಬೇರೆ ಪಕ್ಷದಲ್ಲಿ ಇರ್ಬೋದು, ಜೆ ಡಿ ಎಸ್ ಕಾಂಗ್ರೆಸ್ಸಲ್ಲಿ ಆ ವ್ಯಕ್ತಿ ಅವನ ಜಾತಿ ಮತ್ತು ಅವನ ಹತ್ರ ದುಡ್ಡು ಅವ್ರ ವಂಶ ಅಂತ ನೋಡಿರ್ಬೋದು, ಅವನ ಹಿಂದೆ ಇರೋ ಒಂದು ಬಲಾಢ್ಯವಾದಂಥ ಇದು ಅಂತ ನೋಡ್ಬೋದು. ಇದರಲ್ಲಿ ಹಂಗಲ್ಲ, ಕಟ್ಟಕಡೆ ವ್ಯಕ್ತಿ ಮತ್ತು ಸಾಮಾನ್ಯರ ಜೊತೆ ಸಾಮಾನ್ಯವಾಗಿ ಯಾರಿರ್ತಾರೆ ಅವರು ಆ ವಾತಾವರಣಕ್ಕೆ ಹೊಂದ್ಕೊಂಡಿರ್ತಾರೆ, ಆ ಜಾಗದಲ್ಲಿ ಏನು ಕೆಲಸ ಮಾಡಿರ್ತಾರೆ, ಅವ್ರ ಕೊಡುಗೆ ಏನು ಪಕ್ಷಕ್ಕೆ, ಅವರಿಂದ ಏನೋ ಇನ್ನು ಮುಂದಕ್ಕಿದೆಯಾ ಅಥವಾ ಅವರಿಂದ ಏನೋ ತೊಂದರೆ ಆಗ್ತದಾ, ಇದು ಕೂಡ ಪಕ್ಷ ನೋಡ್ತದೆ. ಬೆಗ್ಲಿ ಪ್ರಕಾಶ್ಗೆ ನಾನು ಸ್ಪಷ್ಟವಾಗಿ ಒಂದು ಸಂದೇಶ ಕೊಡ್ತಾ ಇದ್ದೀನಿ, ಇಲ್ಲ ಅವ್ರ ಮೇಲೆ ಹೇಳ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್, ಬೆಗ್ಲಿ ಪ್ರಕಾಶು ನಮ್ಮ ಸದಸ್ಯತ್ವ ಪಡೆದವರಲ್ಲ ಅಂತ ನಾನು ಹೇಳಲಿ, ಆಮೇಲೆ ಬೆಗ್ಲಿ ಪ್ರಕಾಶು ನಮ್ಮ ಅಭ್ಯರ್ಥಿ ಬಿ ಜೆ ಪಿ ಅಭ್ಯರ್ಥಿ ಅಂತ ಹೇಳಕ್ಕೆ ಇರ್ತದೆ. ಅವ್ರ ಸದಸ್ಯತ್ವ ಇಲ್ಲ, ಒಂದು ಜವಾಬ್ದಾರಿ ಇಲ್ಲ, ನಾನಾ ಜವಾಬ್ದಾರಿ ತೊಗೊಂಡಿರೋ ಪಕ್ಷದಲ್ಲಿ ಸಾವಿರಾರು ಜನ ಲಕ್ಷಾಂತರ ಕಾರ್ಯಕರ್ತರು ಕೋಲಾರದಲ್ಲಿ. ಫಸ್ಟ್ ಆಫ್ ಆಲ್, ಬೆಗ್ಲಿ ಪ್ರಕಾಶ್ ಯಾರು ಅಂತಲೇ ಗೊತ್ತಿಲ್ಲ ನನಗೆ, ಅವ್ರು ಹೆಂಗೆ ಘೋಷಣೆ ಮಾಡ್ತಾರೆ. ಬೆಗ್ಲಿ ಪ್ರಕಾಶು ಫಸ್ಟ್ ಆಫ್ ಆಲ್ ಭಾರತೀಯ ಜನತಾ ಪಾರ್ಟಿ ಅಂತ ಸ್ಪಷ್ಟವಾಗಿ ಅವ್ರ ಬಾಯಲ್ಲಿ ತಿಳಿಸ್ಕೊಳ್ಳಿ. ಅವಾಗ ಹೇಳ್ತೀನಿ, ಅವ್ರು ಯಾರು ರೀ? ಅವ್ರು ಬಟ್ಟಂಗಿಗಳವರು, ಅವ್ರು ಯಾರವರು? ಏನೋ ಸದಸ್ಯತ್ವ, ಸಾಮಾನ್ಯ ಸದಸ್ಯತ್ವ ತೊಗೊಂಡು ಸದಸ್ಯ ತೊಗೊಳ್ಬೇಕನ್ನೋ ಒಂದು ಇದನ್ನ ಇದೆಯಾ ಅವ್ರಿಗೆ? ಸಾಮಾನ್ಯ ಜನ ಇದೆಯಾ? ಅವ್ರು ಯಾರು ಪಾರ್ಟಿಗೆ ಸೇರಿದ್ರು ಅವರೆಲ್ಲ ಇದರ ಹೇಳ್ಕೊಡ್ಬೇಕಾಯ್ತು ಅವ್ರಿಗೆ.